ವಾಲ್ಮೀಕಿ ಕಾಲದಲ್ಲಿ ನಡೆದಿರುವಂತ ಹಗರಣ, ಇದರಲ್ಲಿ ಸಂಪೂರ್ಣವಾದಂತ ಸರ್ಕಾರದ ಇನ್ವಾಲ್ವ್ಮೆಂಟ್ ಇನ್ಕ್ಲೂಡಿಂಗ್ ಮುಖ್ಯಮಂತ್ರಿ ಇದರೊಳಗೆಲ್ಲಾನು ಇನ್ವಾಲ್ವ್ ಇದೆ. ಇವತ್ತಿನ ತನಕ ಸರ್ಕಾರ ನಿಗಮದ ಅಧಿಕಾರಿಗಳು ಆ ಸಂಬಂಧಿಸಿದ ಇಲಾಖೆಯವರು ಯಾವ ಕಾರಣಕ್ಕಾಗಿ ನಿಗಮದ ದುಡ್ಡು ಮತ್ತೊಂದು ಅಕೌಂಟ್ಗೆ ಆಯ್ತು, ಆ ಅಕೌಂಟ್ಗೆ ಟ್ರಾನ್ಸ್ಫರ್ ಆಯ್ತು, ಆ ಅಕೌಂಟ್ನಿಂದ ಇಂಡಿವಿಜುವಲ್ ಇನ್ನೂ ನಿಗಮಕ್ಕೆ ಮತ್ತು ಆ ಸಮಾಜಕ್ಕೆ ಆ ಜಾತಿಗೆ ಸಂಬಂಧಿಸಿರಲಾರದಂತ ಇಂಡಿವಿಜುವಲ್ಗಳಿಗೆ ದುಡ್ಡು ಹೇಗೆ, ಇದ್ರ ಬಗ್ಗೆ ಯಾರು ಉತ್ತರ ಕೊಟ್ಟಿಲ್ಲ. ಹಾಗಾಗಿ ಇದು ಈ ದುಡ್ಡನ್ನ 100% ಚುನಾವಣೆಗೆ ಬಳಸ್ಕೊಂಡಿದ್ದಾರೆ. ಚುನಾವಣೆಗೆ ಬಳಸಿಕೊಳ್ಳುವ ಸಂಬಂಧವೇ ಇದೆಲ್ಲವೂ ಡ್ರಾಮಾ ನೀಡುತ್ತದೆ. ಅಕಸ್ಮಾತ್ ಆ ಅಧಿಕಾರಿ ಭಯಗೊಂಡು ಆತ್ಮಹತ್ಯೆ ಮಾಡಿಕೊಂಡಿರಲಿಲ್ಲ ಅಂದ್ರೆ ಎಲ್ಲವನ್ನು ಮುಚ್ಚಾಗ್ತಾ ಇತ್ತು. ಆದ್ದರಿಂದ ಈವರೆಗೆ ಎಷ್ಟು ಒಂದು ನಿರ್ಲಜ್ಜವಾದಂತಹ ಸರ್ಕಾರ ಇದೆ ಅಂತಂದ್ರೆ ದಪ್ಪ ಚರ್ಮದ ಸರ್ಕಾರ ಏನಿದ್ರೆ ಒಬ್ಬ ಮಂತ್ರಿ ಕೂಡ ಇನ್ನುವರೆಗೆ ರಾಜೀನಾಮೆ ಕೊಟ್ಟಿಲ್ಲ. ಆಕ್ಚುಲಿ ನನ್ನ ಆಗ್ರಹ, ನಮ್ಮ ಪಕ್ಷದ ಆಗ್ರಹ, ಆತ ರಾಜೀನಾಮೆ ಕೊಡಬೇಕು ಮತ್ತು ಅವರನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಬೇಕು. ಇದರಲ್ಲಿ ಮುಖ್ಯಮಂತ್ರಿಯಾಗಿ ಯಾರಿದ್ದಾರೆ ಅವರೆಲ್ಲ ದುಡ್ಡು ಎಕ್ಸ್ಪೈರಿ ಆಗ್ತದೆ. ಡೆಫಿನೆಟ್ ಆಗಿ ಇದು ಯಾವುದೋ ಒಬ್ಬ ಮಂತ್ರಿ, ಒಬ್ಬ ಎಮ್ ಎಲ್ ಎ ಅಥವಾ ಒಬ್ಬ ಅಧಿಕಾರಿಯಿಂದ ಆಗುವಂತ 187 ಕೋಟಿ ರೂಪಾಯಿ 187 ಕ್ರೋರ್ಸ್ ಈ ದುಡ್ಡು ಹೋಗಿದೆ. ಇದರಲ್ಲಿ ಯಾರ್ಯಾರಿದ್ದಾರೆ ಎಲ್ಲವೂ ಹೊರಗೆ ಬರಬೇಕಂದ್ರೆ ಮೊದಲನೇದಾಗಿ ನಾಗೇಂದ್ರ ರಾಜೀನಾಮೆ ಕೊಡಬೇಕು, ಆತನನ್ನ ಬಂಧಿಸಿ ವಿಚಾರಣೆ ಮಾಡಬೇಕು ಮತ್ತು ರಾಜ್ಯ ಸರ್ಕಾರದ ಯಾವುದೇ ಪೊಲೀಸ್ ಅಧಿಕಾರಿಗಳು ಸೈಟ್ ಇರಲಿ ಮತ್ತೊಂದೇ ಇವ್ರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಸರ್ಕಾರ ಅವ್ರದ್ದು ಅಧಿಕಾರದಲ್ಲಿದೆ. ಇದೊಂದು ಬಹುದೊಡ್ಡ ಹಗರಣ ಆಗಿರೋದ್ರಿಂದ ಇದನ್ನ ಸಿಬಿಐಗೆ ಒಪ್ಪಿಸ್ಬೇಕು. ಯಾಕಂದ್ರೆ ಇದರಲ್ಲಿ ಯೂನಿಯನ್ ಬ್ಯಾಂಕಿನ ಕೆಲವು ಅಧಿಕಾರಿಗಳು ಇದ್ದಾರೆ ಅನ್ನುವಂಥದ್ದು ಈಗಾಗಲೇ ಮಾಧ್ಯಮದಲ್ಲಿ ತಮ್ಮೆಲ್ಲರ ಚಾನೆಲ್ಗಳಲ್ಲಿ ಸಹಿತ ಬಂದಿದೆ. ಹಾಗಾಗಿ ಇದು ಸಂಪೂರ್ಣವಾದಂತಹ ಪ್ಲ್ಯಾನ್ಡ್ ಸರ್ಕಾರಿ ದುಡ್ಡನ್ನು ಹೊಡೆದು ಚುನಾವಣೆ ಮಾಡಲಿಕ್ಕೆ ಮಾಡಿದಂತ ಒಂದು ವ್ಯವಸ್ಥಿತವಾದಂತ ಒಂದು ಒಂದು ರೀತಿಯಲ್ಲಿ ಷಡ್ಯಂತ್ರ ಪ್ಲ್ಯಾನ್. ಹಾಗಾಗಿ ಸರ್ಕಾರದ ಹಣವನ್ನ ಬಳಸಿಕೊಂಡು ಈ ಪ್ರಮಾಣದಲ್ಲಿ ಭ್ರಷ್ಟಾಚಾರ ಮಾಡಿ ಅದನ್ನು ತೆಲಂಗಾಣಕ್ಕೆ ವರ್ಗಾವಣೆ ಮಾಡಿದ್ರು. ನಾನು ಹಿಂದೆ ಹೋದಾಗ ಕೆಲವು ಕಾಂಗ್ರೆಸ್ ನಾಯಕರು ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು, 1,000 ಕೋಟಿ ರೂಪಾಯಿ ಏನೋ ಸಂಗ್ರಹ ಆಗಿದೆ ಅಂತ ಒಂದು ಆರೋಪ ಬಂದಿತ್ತು. ಅವಾಗ ನಂದು ನಾನು ಹೇಳಿದ್ದೀನಿ ತೆಲಂಗಾಣ ಹೋಗ್ತಾ ಇದ್ದೀನಿ. ಅವಾಗ ಅನೇಕರು ಇದನ್ನು ನಾನು ಹೇಳಿಕೆಯನ್ನು ಖಂಡಿಸಿದ್ದೀನಿ ಗೊತ್ತು. ಈಗ ಆನ್ ರೆಕಾರ್ಡ್ ಸಿಕ್ಕಿದೆ. ಹಾಗಾಗಿ ನಾಗೇಂದ್ರನ ಬಂಧಿಸಬೇಕು, ರಾಜೀನಾಮೆ ಪಡಿಬೇಕು, ಎಲ್ಲರನ್ನು ಮುಖ್ಯಮಂತ್ರಿಯಾದಾಗಿ ಎಲ್ಲರನ್ನು ಎನ್ಕ್ವೈರಿ ಮಾಡಬೇಕು. ಸಿಬಿಐಗೆ ಹ್ಯಾಂಡ್ ಓವರ್ ಮಾಡಬೇಕು, ಇಲ್ಲಾಂದ್ರೆ ಈ ಭ್ರಷ್ಟಾಚಾರಕ್ಕೆ ಇರೋದಿಲ್ಲ. ಈ ನಡವಳಿಕೆಯನ್ನು ನಾನು ಕಾಂಗ್ರೆಸ್ ಇವತ್ತು ಗುತ್ತಿಗೆದಾರನ ಆತ್ಮಹತ್ಯೆ ಮಾಡ್ಕೊಂಡು, ಒಂದ್ ಕಡೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಂತಾರ, ಒಂದ್ ಕಡೆ ಗುತ್ತಿಗೆದಾರ ಆತ್ಮಹತ್ಯೆ ಮಾಡ್ಕೊಂತಾರ, ಏನಾಗ್ತಿದೆ ಸರ್ ಕಾಂಗ್ರೆಸ್ ನಲ್ಲಿ ಅಂತ. ಕಾಂಗ್ರೆಸ್ ಪಾರ್ಟಿ 100% ಭ್ರಷ್ಟಾಚಾರದಲ್ಲಿ. ಈ ಕಾಂಟ್ರಾಕ್ಟರ್ ಆತ್ಮಹತ್ಯೆ ಯಾವ ರೀತಿ ನಿಲಗೋ ಸಂತೋಷ್ ಅಂತ ಹೇಳಿ ಈಶ್ವರಪ್ಪನವರ ಪ್ರಕರಣದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿಲ್ಲ, ಅದೇ ರೀತಿನ ಆಗಿದೆ. ಅದು ಕಾಂಟ್ರಾಕ್ಟರ್ ಆತ್ಮಹತ್ಯೆ ಪ್ರಕರಣ. ಇಲ್ಲಂತೂ ಎಲ್ಲ ಚೆಕ್ ಗಳಿಂದ ಟ್ರಾನ್ಸ್ಫರ್ ಮಾಡಿದ್ದಾರೆ ಹಣವನ್ನ. ಇದಕ್ಕಿಂತ ಗಂಭೀರವಾದಂತಹ ಪ್ರಕರಣ ಏನ್ ಬೇಕು? ಹಿಂದೆ ಇಂದಿರಾ ಗಾಂಧಿ ಕಾಲದಲ್ಲಿ ನಗರವಾದ ಪ್ರಕರಣ ಅಂತ ಆಗಿತ್ತು, ಅದು ಕೂರ್ತದೆ. ಈಗ ರಾಜೀನಾಮೆ ಕೊಡ್ಬೇಕಂತ ನಾಗೇಂದ್ರ ರಾಜೀನಾಮೆ ಕೊಟ್ಟು ಆತನನ್ನ ಬಂಧಿಸ್ಬಿಟ್ಟು ಯು ಶುಡ್ ಬಿ ಅರೆಸ್ಟೆಡ್ ಹೆಂಗ್ಸ್ ಫೋರ್ತ್. ಇಲ್ಲ ಅಂದ್ರೆ ಎಲ್ಲಾ ಸಾಕ್ಷಿಗಳನ್ನ ಬಹಳ ಕಷ್ಟ ಇದೆ. ಯಾಕಂದ್ರೆ ಬ್ಯಾಂಕ್ ಮೂಲಕ ಎಲ್ಲ ವ್ಯವಹಾರ ಮಾಡಿದ್ದಾರೆ, ವಾಪಸ್ ದುಡ್ಡು ಯಾರೋ ಇಂಡಿವಿಜುವಲ್ ಹಾಕಿದ್ದಾರೆ. ಏನೇನ್ ಮಾಡ್ಬೇಕು ಅದನ್ನ ಪ್ರಯತ್ನ ಮಾಡ್ತಾರೆ, ಆದ್ರೆ ಅದು ಇದು ಇಲ್ಲ. ಯಾಕಂದ್ರೆ ಬ್ಯಾಂಕ್ ನಿಂದ ಬ್ಯಾಂಕ್ ಹೋಗಿದೆ, ಅವ್ರು ದುಡ್ಡು ಡ್ರಾ ಮಾಡಿದ್ದಾರೆ, ಆಮೇಲೆ ಮತ್ತೆ ಅವ್ರು ದುಡ್ಡು ಹಾಕಿದ್ದಾರೆ, ಎಲ್ಲವೂ ಎಲ್ಲಾದ್ರೂ ಸಿಗ್ಲೇಬೇಕು. ಆದ್ರೂ ಸಹಿತ ಬೆದರಿಸುವಂತದ್ದು ಇದೆಲ್ಲ ಆಗ್ತದೆ. ಹಾಗಾಗಿ ಆತನನ್ನ ಬಂಧಿಸ್ಬೇಕು, ರಾಜೀನಾಮೆ ಪಡಿಬೇಕು ಮತ್ತು ಸಿಬಿಐ ಅಂತ ಒಂದು ಕೇಂದ್ರೀಯ ತನಿಖಾ ದಳ ಇದನ್ನ ಈ ಹಗರಣದ ತನಿಖೆಯನ್ನು ಮಾಡ. ಸರಿ, ಡಿ ಕೆ ಶಿವಕುಮಾರ್ ಮೊನ್ನೆ ಒಂದು ಆರೋಪ ಮಾಡಿದ್ದಾರೆ, ಅವ್ರ ಸರ್ಕಾರವನ್ನ ಕೆಡುವಾಗ ಕೇರಳದಾಗ ನೀವು ಯಾಗ ಮಾಡಿಸ್ತಿದ್ದಾರೆ ಅಂತ. ನೋಡ್ರಿ, ನೀವು ಸರಿಯಾಗಿ ಇದ್ರೆ ನಿಮ್ಗೆ
ದೇವರು ಇಂದು ಆಶೀರ್ವಾದ ಮಾಡೋದಕ್ಕೆ ಅನುಗ್ರಹ ಮಾಡಬೇಕು. ಯಾವುದೇ ಶಕ್ತಿಗಳು ಮತ್ತೊಬ್ಬರಿಗೆ ಜಡಕ್ಕೆ ಮಾಡ್ರಿ ಅಂತ ಪೂಜೆ ಮಾಡಿದ್ರೆ ನಾನು ಗೆಲ್ಲಿ ಅಂತ ನಾನು ಪೂಜೆ ಮಾಡಬಹುದು, ಆದ್ರೆ ಮತ್ತೊಬ್ಬರು ಸೋಲಿ ಅಂತ ಪೂಜೆ ಮಾಡಿದ್ರೆ ದೇವರು ಅದನ್ನು ಮಾನ್ಯ ಮಾಡೋದಿಲ್ಲ. ಅವ್ರು ಯಾಕೆ ಗಾಬರಿ ಆಗಿದ್ದಾರೆ, ಅವ್ರವ್ರ ಜಗಳ ಇದೆ ಅದಕ್ಕಾಗಲಿ.